ಕೊಪ್ಪಳದಲ್ಲಿ ಯಾವ ರೀತಿಯಾದಂತಹ ಮತದಾನದ ಚುರುಕಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಎಲಿಗಾರ್ ನಮಗೆ ಕೊಡಲಿದ್ದಾರೆ. ಹಂತದ ಗ್ರಾಮ ಪಂಚಾಯತಿ ಚುನಾವಣೆ ಕಾವು ಕೊಪ್ಪಳದಲ್ಲಿ ಜೋರಾಗಿದೆ. ನಾವೀಗ ಏನು ಕೊಪ್ಪಳ ತಾಲೂಕಿನ ಹಿರೇಸಿಂದೋಗಿ ಗ್ರಾಮದ ಒಂದು ಮತಗಟ್ಟೆ ಮುಂದೆ ಇದೀವಿ. ನನ್ನ ಹಿಂಭಾಗದಲ್ಲಿ ನೋಡಬಹುದು ಏನಂತ ಹೇಳಿದ್ರೆ ಈಗಾಗಲೇ ಮತದಾನ ಆರಂಭವಾಗಿದ್ದು ಎಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಾ ಈಗಾಗಲೇ ವಯೋವೃದ್ಧರು ಕೂಡ ಮತದಾನ ಬಂದು ಅವರು ಕೂಡ ಮತದಾನವನ್ನು ಮಾಡಿ ಹೋಗ್ತಾ ಇದ್ರ ಜೊತೆಗೆ ಅಲ್ಲಿ ನೋಡಬಹುದು ಏನಂತ ಹೇಳಿದ್ರೆ ವಿಕಲಚೇತನರು ಕೂಡ ಅವರು ವೀಲ್ ಚೇರ್ ಮೇಲ್ಗಡೆ ಬಂದು ಅವರು ಮತದಾನವನ್ನು ಮಾಡ್ತಾ ಇದ್ರೆ ಇದರಿಂದಾಗಿ ನೋಡಬಹುದು ನಾವು ಮತದಾನಕ್ಕೆ ಎಷ್ಟು ಜನರು ಆಸಕ್ತಿಯಿಂದ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಚುನಾವಣೆ ಆಗಿರೋದ್ರಿಂದ ಯಾರೊಬ್ಬರು ಕೂಡ ತಮ್ಮ ಮತದಾನದ ಹಕ್ಕಿನಿಂದ ಯಾರೊಬ್ಬರು ಕೂಡ ವಂಚಿತರಾಗ್ತಾ ಇಲ್ಲ. ಜೊತೆಗೆ ಈಗಾಗಲೇ ಏನಂತ ಹೇಳಿದ್ರೆ ಇಲ್ಲಿ ನೋಡಬಹುದು ಗ್ರಾಮದ ಏನು 500 ಮೀಟರ್ ಇದೆ, 500 ಮೀಟರ್ನ ಹೊರತುಪಡಿಸಿ ಅಲ್ಲೆಲ್ಲರೂ ಕೂಡ ಏನೋ ತಮ್ಮ ಮತದಾನ ಸೆಳೆಯಲಿಕ್ಕೆ ಸಾಕಷ್ಟು ಕಸರತ್ತುಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಬ್ಯಾಲೆಟ್ ಪೇಪರ್ ಅನ್ನ ತೋರಿಸಿ ಅವರೆಲ್ಲರೂ ಕೂಡ ಇದೇ ಒಂದು ಚಿಹ್ನೆಗಳಿಗೆ ಮತ ಹಾಕ್ಬೇಕಂತ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ನಿನ್ನೆ ರಾತ್ರಿಯಿಂದನೂ ಕೂಡ ಅಂತಿಮವಾಗಿ ಏನಂತ ಹೇಳಿ ಮತದಾರನ ಸೆಳೆಯಲಿಕ್ಕೆ ಸಾಕಷ್ಟು ಕಸರತ್ತುಗಳನ್ನು ಕೂಡ ಏನು ಅಭ್ಯರ್ಥಿಗಳು ಮಾಡ್ತಾರೆ. ಜೊತೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 959 ಮತಗಟ್ಟೆಗಳಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಒಟ್ಟು 148 ಗ್ರಾಮ ಪಂಚಾಯತಿಗಳಿಗೆ ಒಟ್ಟು 959 ಮತಗಟ್ಟೆಗಳಲ್ಲಿ ಈಗಾಗಲೇ ಮತದಾನ ಆರಂಭವಾಗಿದೆ. ಒಟ್ಟು 1003 ಏನು ಮತಗಟ್ಟೆಗಳದ್ದು, ಆದರೆ ಇದರಲ್ಲಿ 35 ಏನು ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆದವು. ಜೊತೆಗೆ 9 ನಾಮಪತ್ರಗಳು ಸಲ್ಲಿಕೆ ಆಗಿರುವಂತಹ ಒಟ್ಟು 959 ಮತದಾನ ಕೇಂದ್ರಗಳಲ್ಲಿ ಈಗ ಮತದಾನ ಆರಂಭವಾಗಿದೆ. ಜೊತೆಗೆ ಒಟ್ಟು ಏನಂತ ಹೇಳಿದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ 2486 ಒಟ್ಟು ಸೀಟುಗಳಿವೆ. ಈ ಒಂದು 2486 ಸೀಟುಗಳಿಗೆ ಒಟ್ಟು 7203 ಅಭ್ಯರ್ಥಿಗಳು ಈಗ ಕಣದಲ್ಲಿದ್ದಾರೆ. ಕಣದಲ್ಲಿದ್ದು ಕೂಡ ತಮ್ಮ ಒಂದು ಅಂತಿಮವಾಗಿ ನಾವು ಹೇಗಾದರೂ ಗೆಲ್ಲಲೇಬೇಕೆಂಬ ಒಂದು ಅಂತಿಮವಾದಂತಹ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಟ್ಟು ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 700,000 ಅಧಿಕ ಮತದಾರರು ಈಗ ಮತ ಚಲಾವಣೆ ಮಾಡಲಿದ್ದಾರೆ. ಒಟ್ಟಿನಲ್ಲಿ ಏನಂತಂದ್ರೆ ಕೊಪ್ಪಳದಲ್ಲಿ ಏನು ಗ್ರಾಮ ಪಂಚಾಯತಿ ಚುನಾವಣೆ ಕಾವು ಈಗ ಜೋರಾಗಿದೆ. ಈಗ ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗಿದ್ದು ಸಂಜೆ 5 ಗಂಟೆವರೆಗೂ ಕೂಡ ಮತದಾನ ನಡೆಯಲಿದೆ. ಒಟ್ಟಿನಲ್ಲಿ ಏನಂತಂದ್ರೆ ಕೊಪ್ಪಳದಲ್ಲಿ ಚುನಾವಣೆ ಕಾವು ಇದೀಗ ಜೋರಾಗಿ ನಡೀತಾ ಇದೆ. ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ದೊಡ್ಡೇಶ್ ಅಲಿಗಾರ್, ಸುವರ್ಣ ನ್ಯೂಸ್. ಇದು ಕೊಪ್ಪಳದ ಚಿತ್ರಣವಾದರೆ ಇನ್ನು ರಾಯಚೂರಿನಲ್ಲಿ ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಕೊಡಲಿದ್ದಾರೆ. ರಾಜ್ಯಾದ್ಯಂತ ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ಇವತ್ತು ಮತದಾನ ನಡೀತಾ ಇದೆ. ರಾಯಚೂರು ಜಿಲ್ಲೆಯಲ್ಲೂ ಕೂಡ ಇಂದು ಬೆಳಗ್ಗೆಯಿಂದ, ಅಂದರೆ ಬಿಸಿಲನಾಡ ರಾಯಚೂರಿನಲ್ಲೂ ಕೂಡ ಇಂದು ಬೆಳಗ್ಗೆಯಿಂದ 7 ಗಂಟೆಯಿಂದ ಬಿರುಸಿನಿಂದ ಮತದಾನ ನಡೀತಾ ಇದೆ. ಜಿಲ್ಲೆಯ ಒಟ್ಟು 174 ಗ್ರಾಮ ಪಂಚಾಯಿತಿಗಳಿಗೆ ಇಲ್ಲಿ ಚುನಾವಣೆ ನಡೀತಾ ಇದೆ. 1121 ಮತಗಟ್ಟೆಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. 6837 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 6265 ಸಿಬ್ಬಂದಿಗಳನ್ನು ಜಿಲ್ಲೆಯಾದ್ಯಂತ ಈ ಒಂದು ಚುನಾವಣೆಯ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ನಾವೀಗ ನೋಡ್ತಾ ಇದೀವಿ ಮಂದಾಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡತಕ್ಕಂಥ ಆಶಾಪುರ ಗ್ರಾಮ, ರಾಯಚೂರಿನ ಪಕ್ಕದಲ್ಲಿ ಕೂಗಳತೆ ದೂರದಲ್ಲಿರತಕ್ಕಂತಹ ಆಶಾಪುರ ಗ್ರಾಮದಲ್ಲಿದ್ದೀವಿ. ಆಶಾಪುರ ಗ್ರಾಮದಲ್ಲಿ ಈ ಮಂದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡತಕ್ಕಂಥ ಆಶಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಇವತ್ತಿನ ಮತದಾನ ನಡೀತಾ ಇದೆ. ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರಿದ್ದು ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. ಇವರೆಲ್ಲ ಕೂಡ ಬೆಳಗಿನಿಂದ ತಮ್ಮ ಮತದಾನವನ್ನು ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಅಂತಂದ್ರೆ ಇಲ್ಲಿ ಎಂಪಿ ಎಂಎಲ್ಎ ಎಲೆಕ್ಷನ್, ಶಾಸಕ ಏನು ಸಂಸದರ ಚುನಾವಣೆಗಳಿಗಿಂತ ಗ್ರಾಮ ಪಂಚಾಯತಿ ಚುನಾವಣೆಗಳು ಸಾಕಷ್ಟು ಬಿರುಸಿನಿಂದ ನಡೆಯುತ್ತಿರತಕ್ಕಂಥದ್ದು. ಬೆಳಗಿನಿಂದಲೇ ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಇವರೆಲ್ಲರೂ ಕೂಡ ತಾವು ಮತದಾನವನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ತಮ್ಮ ಒಂದು ಮತವನ್ನು ಚಲಾಯಿಸೋದಕ್ಕೆ ಕಾಯ್ತಾ ಇದ್ದಾರೆ. ಇದೇ ರೀತಿಯಾಗಿ ಏನು ಒಟ್ಟು ಜಿಲ್ಲೆಯ 174 ಗ್ರಾಮ ಪಂಚಾಯತಿಗಳಿದ್ದಾವೆ. ಅಲ್ಲೆಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಮತದಾನದ ಪ್ರಕ್ರಿಯೆ ಬೆಳಗಿನ 7 ಗಂಟೆಯಿಂದ ನಡೀತಾ ಇದೆ. ಈ ಒಂದು ಎಲ್ಲ ಏನು 174 ಗ್ರಾಮ ಪಂಚಾಯಿತಿಗಳು ಏನಿದಾವೆ, ಇದರಲ್ಲಿ ಅನೇಕ ಸೂಕ್ಷ್ಮ, ಅತಿಸೂಕ್ಷ್ಮ ಮತ್ತು ಸಾಧಾರಣ ಮತಗಟ್ಟೆಗಳು ಅಂತ ಹೇಳಿ ವಿಭಜನೆ ಮಾಡಲಾಗಿದೆ. ನಮ್ಮ ಜೊತೆಗೆ ಈಗ ಮತದಾನ ಮಾಡಿರತಕ್ಕಂಥ ಆಶಾಪುರ ಗ್ರಾಮಸ್ಥರಾಗಿರ್ತಕ್ಕಂಥವ್ರು ಮತ್ತು ಮತದಾನ ಮಾಡಿರ್ತಕ್ಕಂಥವ್ರು ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ, ಎಷ್ಟು ಗಂಟೆಗೆ ತಾವು ಮತದಾನ ಮಾಡಿದ್ರಿ? ಸರ್, ನಮ್ಮದು ಆಶಾಪುರ ವಿಲೇಜು, ಇದು ಮಮದಾಪುರ ಗ್ರಾಮ ಪಂಚಾಯತಿಗೆ ಒಳಪಡ್ತೈತಿ. ಇದು ಬೆಳಗ್ಗೆ 7 ಗಂಟೆಯಿಂದ ನಮ್ಮಲ್ಲಿ ಇಲ್ಲಿ ಮತದಾನ ಪ್ರಾರಂಭವಾಗಿದೆ. ಬೆಳಗ್ಗೆ 7 ಗಂಟೆಯಿಂದಲೂ ಇಲ್ಲಿವರೆಗೂ ಸಹಿತ ಯಾವುದೇ ಗದ್ದಲ ಇಲ್ಲದೇ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ನಾವು ಹೋಗಿ ಮತದಾನ ಮಾಡಿ ಬಂದಿವಿ. ಈಗ ಇದು ಆಶಾಪುರ ಗ್ರಾಮದಲ್ಲಿ ಏನು ಮತ ಚಲಾಯಿಸಿರ್ತಕ್ಕಂಥ ಒಂದು ಮತದಾರರ ಮಾತು. ಈಗ ಎಲ್ಲರೂ ಕೂಡ ಮತವನ್ನು ಚಲಾಯಿಸೋದಕ್ಕೆ ಇದು ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳಾಗಿರ್ಬೋದು ಅಥವಾ ಮತದಾರ ಪಟ್ಟಿಯ ಗೊಂದಲದಿಂದಾಗಿರ್ಬೋದು ಕೆಲವೊಂದು ಕಡೆ ಮತದಾನ ಸ್ಥಗಿತ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಮಾಹಿತಿ ನಮಗೆ ಲಭ್ಯವಾಗಿದೆ. ಈ ಕಮಲಾಪುರ, ದೇವದುರ್ಗ ತಾಲೂಕಿನ ಕಮಲಾಪುರದಲ್ಲಿ ಮತದಾನದ ಪಟ್ಟಿಯಲ್ಲಿ ಗೊಂದಲ ಆಗಿರದ ಕಾರಣಕ್ಕಾಗಿ ಅಲ್ಲಿ ಮತದಾನ ಈ ಸದ್ಯಕ್ಕೆ ಮಟ್ಟಿಗೆ ಸ್ಥಗಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಟ್ಟು 174 ಗ್ರಾಮ ಪಂಚಾಯಿತಿಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮತದಾನದ ಪ್ರಾರಂಭವಾಗಿದೆ. ರಾಯಚೂರಿನಿಂದ ವಿಡಿಯೋ ಜರ್ನಲಿಸ್ಟ್ ಶ್ರೀನಿವಾಸ್ ಜೊತೆ ವಿಶ್ವನಾಥ್ ಹೂಗಾರ್, ಸುವರ್ಣ ನ್ಯೂಸ್ 24.
ಎಸ್, ಇದು ರಾಯಚೂರಿನ ಚಿತ್ರಣ ಆದರೆ ಇನ್ನು ರಾಜ್ಯದ ಹಲವು ಭಾಗಗಳಲ್ಲಿ ಕೂಡ ಅಂದರೆ ಇವತ್ತೇನು ಮತದಾನ ನಡೀತಾ ಇದೆ ಆ ಎಲ್ಲ ಭಾಗಗಳಲ್ಲಿ ಕೂಡ ಬಿರುಸಿನ ಮತದಾನ ನಡೀತಾ ಇರುವಂಥದ್ದು. ಬಳ್ಳಾರಿಯಲ್ಲಿ ನಾವು ನೋಡ್ತಿದ್ದೇವೆ, ಮೊದಲಿಗೆ ಮತಗಟ್ಟೆಗೆ ಪೂಜೆ ಮಾಡಲಾಗುತ್ತೆ, ತದನಂತರ ಅಲ್ಲಿ ಸಾಕಷ್ಟು ಜನ ಮಹಿಳೆಯರು ಮಹನೀಯರೆಲ್ಲರೂ ಬಂದು ಮತದಾನದಲ್ಲಿ ಪಾಲ್ಗೊಳ್ತಾರೆ. ಇನ್ನು ಕಲಬುರಗಿಯಲ್ಲಿಯೂ ಕೂಡ ಮತದಾನ ಬಿರುಸಿನಿಂದ ಸಾಗಿದೆ. ತುಮಕೂರಿನಲ್ಲಿಯೂ ಕೂಡ ಮತದಾನ ಸಾಗಿರುವಂಥದ್ದು, ಅಲ್ಲಿ ಪರಮೇಶ್ವರ್ ಅವರು ಕೂಡ ಬಂದು ಮತವನ್ನು ಹಾಕ್ತಾರೆ. ಯಾದಗಿರಿ, ಚಿಕ್ಕಬಳ್ಳಾಪುರ, ರಾಯಚೂರಿನಲ್ಲಿಯೂ ಕೂಡ ಮಹಿಳೆಯರು, ವಯೋವೃದ್ಧರು, ಹಾಗೆ ಈ ಒಂದು ಹಕ್ಕಿರುವಂಥ ಬಹುತೇಕರು ಆಗ ಉತ್ಸಾಹದಿಂದ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ತಮ್ಮ ಗ್ರಾಮದ ಪ್ರಥಮ ಪ್ರಜೆಯನ್ನು ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ತಮ್ಮ ಒಂದು ಹಕ್ಕನ್ನು ಚಲಾವಣೆಯಲ್ಲಿ ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿ ಮತ ಚಲಾವಣೆಯಲ್ಲಿ ತಮ್ಮನ್ನು ತೊಡಗಿಸ್ತಾರೆ. ಇನ್ನು ಕೋಲಾರ, ಬೀದರ್, ದಾವಣಗೆರೆ, ಚಿತ್ರದುರ್ಗ, ಕೊಪ್ಪಳ, ಶಿವಮೊಗ್ಗ ಭಾಗದ ಚುನಾವಣೆಯ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಗಮನ ಸೆಳೆತಿರುವಂಥದ್ದು ಬೀದರ್. ಇಲ್ಲಿ ವಿದ್ಯುನ್ಮಾನ ಯಂತ್ರವನ್ನು ಬಳಸಿ ಇದೇ ಮೊದಲ ಬಾರಿಗೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಈ ಯಂತ್ರವನ್ನು ಬಳಸಲಾಗಿದೆ ಚುನಾವಣೆಗೆ. ಹಾಗೆ ಇನ್ನುಳಿದಂತೆ ಎಲ್ಲ ಭಾಗದಲ್ಲಿ ಕೂಡ ಅತ್ಯಂತ ಶಾಂತಿಯುತವಾದಂತಹ ಮತದಾನ ನಡೀತಾ ಇದೆ.